ಸಮಸ್ತ ವೀಕ್ಷಕರಿಗೆ ದಶರಥರಾವ್ ಗುರುಜಿ ಮಾಡುವ ಅನಂತ ಕೋಟಿ ವಂದನೆಗಳು. ಪ್ರಿಯ ವೀಕ್ಷಕರೇ, ಸಿಂಹರಾಶಿಯ ಫಲಾನುಫಲಗಳು ನೋಡಿ. ಸಿಂಹರಾಶಿಯವರು ಸ್ವಲ್ಪ ಸಿಟ್ಟಿನ ಸ್ವಭಾವದ ವ್ಯಕ್ತಿತ್ವವುಳ್ಳವರು. ಅವರ ಮುಖಲಕ್ಷಣ ಗಜಕೇಶರಿ ಯೋಗ ಅಂತ ಹೇಳ್ತಾರೆ, ಆಕರ್ಷಣೆ ಆಗುವಂಥ ವ್ಯಕ್ತಿತ್ವ ಅವ್ರದ್ದು. 2021 ಅವರ ಜೀವನದಲ್ಲಿ ಮಿಶ್ರ ಫಲ ಆಗಿದೆ, ಆದರೆ 2022 ಅವರಿಗೆ ಲಾಭಕರವಾದಂಥ ವರ್ಷ ಇದೆ. ಆದರೆ ಸ್ವಲ್ಪ ದೈಹಿಕ ಬಾಧೆಯನ್ನು ಹೆಚ್ಚು ಕಾಡುವಂಥ ವರ್ಷ ಅವರಿಗೆ ಆಗುತ್ತೆ. ಹಣಕಾಸಿನಲ್ಲಿ ತೊಂದರೆ ಇಲ್ಲದೇ ಇದ್ದರೂ ಶಾರೀರಿಕವಾಗಿ ತೊಂದರೆ ಅವರಿಗೆ ಸ್ವಲ್ಪ ಬೆಂಬಿಡದೇ ಕಾಡುತ್ತೆ. ಮತ್ತು ಶನಿದೇವನ ಕೃಪೆ ಅವರಿಗೆ ಹೆಚ್ಚಾಗಿದೆ, ಶನಿ ಅವರಿಗೆ ಲಾಭಕರನಾಗಿದ್ದಾನೆ ಈ ವರ್ಷ. ಹಾಗಾಗಿ ಅವರಿಗೆ ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ, ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ಕೊಡುವುದಿಲ್ಲ. ಮತ್ತು ಮುಖ್ಯವಾಗಿ ಅವರಿಗೆ ತುಂಬ ಆಕರ್ಷಣೆ ಉಳ್ಳಂಥ ಶಕ್ತಿ ಉಳ್ಳವರು ಅವರು. ಈ ಸಿಂಹರಾಶಿಯವರಿಗೆ ಕಾಡಿಗೆ ಹೇಗೆ ರಾಜನೋ, ನಾಡಿಗೂ ಸಿಂಹರಾಶಿ ಉಳ್ಳವರು ರಾಜನ ಥರನೇ ಆಕರ್ಷಣೆ ಶಕ್ತಿ ಹೆಚ್ಚಿರುತ್ತೆ ಅವರಿಗೆ. ಅವರು ಯಾರನ್ನಾದರೂ ಆಕರ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಅವರಲ್ಲಿ ಉಳ್ಳದ್ದು. ಹಾಗಾಗಿ ಅವರಿಗೆ ಏಪ್ರಿಲ್ ತಿಂಗಳ ನಂತರ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ, ಹಣಕಾಸಿನ ಕ್ಷೇತ್ರದಲ್ಲಿ ಮತ್ತು ಬಂಧು ಬಳಗದಲ್ಲಿ ಮತ್ತು ವಿಶೇಷವಾಗಿ ಅವರಿಗೆ ಏನಾದರೂ ಒಂದು ಹೊಸದಾಗಿ ವ್ಯವಹಾರ ಮಾಡುವಂಥ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಅವರಿಗೆ ಹಿನ್ನಡೆ ಆಗುವಂಥ ಸಂಭವಗಳಿದೆ. ಏಪ್ರಿಲ್ ತಿಂಗಳು, ಏಪ್ರಿಲ್ ಮೇ ಎರಡು ತಿಂಗಳು ನಂತರ ಮತ್ತವರಿಗೆ ಲಾಭಕಾರಕ ಯೋಗ. ಮುಟ್ಟಿದ್ದೆಲ್ಲ ಬಂಗಾರ ಅವರಿಗೆ. ಹೊಸದಾಗಿ ಏನೇ ಕೆಲಸ ಕಾರ್ಯಗಳನ್ನು ಮಾಡಲಿ, ಹೊಸದಾಗಿ ವ್ಯವಹಾರಗಳನ್ನು ಮಾಡಲಿ, ಈ ಮತ್ತು ರೈತಾಪಿ ವರ್ಗದವರಿಗೆ ತುಂಬ ಲಾಭ ಇದೆ ಈ ವರ್ಷ. ರೈತಾಪಿ ವರ್ಗದವ್ರಿಗೆ ತುಂಬ ಲಾಭ ಇದೆ. ಅವರು ಮಾಡುವಂಥ ಪ್ರತಿಯೊಂದು ಸಫಲವರಿಗೆ ಬೆಳೆ ಕೂಡ ಲಾಭಕರವಾಗುತ್ತೆ. ಮತ್ತು ಎಂಡ್ ಸ್ವಲ್ಪ ನವಂಬರ್ ಡಿಸೆಂಬರ್ ಅವರ ಮೇಲೆ ಈ ಕೆಟ್ಟ ಕೆಟ್ಟ ಪ್ರಯೋಗಗಳು, ಯಾಕಂದರೆ ಆಕರ್ಷಣೆ ಶಕ್ತಿ ಉಳ್ಳವರಾಗಿರೋದ್ರಿಂದ ಅವರಿಗೆ ಈ ಕೆಲವೊಂದು ವಾಮಾಚಾರ ಪ್ರಕ್ರಿಯೆಗಳು ಮಾಡಿದಾಗ ಅವರಿಗೆ ಜಲ್ದಿ ಅವ್ರ ಮೇಲೆ ಅದು ಪ್ರಭಾವ ಬೀರುತ್ತೆ. ದೃಷ್ಟಿದೋಷ ಅಂತ ನಾವು ಹೇಳ್ತೀವಿ. ಈ ದೃಷ್ಟಿದೋಷದಿಂದ ಅವರಿಗೆ ಪದೇ ಪದೇ ಸ್ವಲ್ಪ ತೊಂದರೆ ಆಗುವಂಥ ಸೂಚನೆಗಳು ಹೆಚ್ಚಿದೆ. ಹಾಗಾಗಿ ಆ ರಾಶಿಯವರಿಗೆ, ಸಿಂಹರಾಶಿಯವರಿಗೆ, ಅವರಿಗೆ ವಿಶೇಷವಾಗಿ ಕುಜಯೋಗ ಅಂತ ಹೇಳ್ತದೆ. ಕುಜಯೋಗ ಅವರಿಗೆ ವಿಶೇಷವಾಗಿ ಕುಜಯೋಗ ಇರೋದರಿಂದ ಕೆಂಪು ಬಣ್ಣ, ಅವರ ಶುಭ ಬಣ್ಣ ಕೆಂಪಾಗಿರುತ್ತೆ. ಮತ್ತು ಅವರ ಶುಭ ಸಂಖ್ಯೆ 7 ಆಗಿರೋದ್ರಿಂದ ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವರಿಗೆ ಅದು 7 ನಂಬರ್ ಅವರಿಗೆ ಲಾಭಕರವಾಗುತ್ತೆ. ಮತ್ತು ಈ 2022 ಅವರಿಗೆ ಲಾಭಕರವಾದಂಥ ವರ್ಷ ಆಗುತ್ತೆ. 2-3 ತಿಂಗಳು ಅಷ್ಟೇ ಅವ್ರಿಗೆ ಸ್ವಲ್ಪ ತೊಂದರೆ ಆಗಬಹುದು, ಆದರೆ ಮತ್ತೆ ಅವರಿಗೆ ಲಾಭಕರವಾದಂಥ ವರ್ಷ ಆಗುತ್ತೆ. ಹಲವಾರು ರೀತಿ ಒಳಗಡೆ, ಹಲವಾರು ಕೆಲಸ ಕಾರ್ಯದಲ್ಲಿ, ಹಲವಾರು ಜನಸಂಖ್ಯೆ, ಜನ ಆಕರ್ಷಣೆ, ಧನಾಕರ್ಷಣೆ, ಸಂಪತ್ತಿ ಆಕರ್ಷಣೆ ಆಗುವಂಥ ವರ್ಷ ಅವರಿಗೆ ಆಗುತ್ತೆ. ಹಾಗಾಗಿ ಈ ರಾಶಿ ಉಳ್ಳವರು ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆಗಳನ್ನು ಇಡಿ. ಸಿಂಹ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ನಡೆದುಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ನೀವು ಮಾಡುವಂಥ ಕೆಲಸದಲ್ಲಿ, ನೀವು ಮಾಡುವಂಥ ಕಾರ್ಯದಲ್ಲಿ ನಿಮಗೆ ಈ ಗುಪ್ತ ಶತ್ರುಗಳು ಹುಟ್ಟುವಂಥ ವರ್ಷ ಇದು. ನಿಮಗೆ ಗುಪ್ತ ಶತ್ರುಗಳು, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಮಾಡೋದಾಗಲಿ, ಇಲ್ಲ ನಿಮ್ಮಿಂದ ಲಾಭ ಪಡ್ಕೊಂಡು ನಿಮಗೆ ಆಮೇಲೆ ಶತ್ರುತ್ವಗಳನ್ನು ಸಾಧಿಸೋದಾಗಲಿ, ಅದು ಒಂದು ಸ್ವಲ್ಪ ನಿಮ್ಮ ಮೇಲೆ ಹೆಚ್ಚಾಗುವಂಥ ವರ್ಷ ಆಗುತ್ತೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಈ 2022 ಮಿಶ್ರ ಫಲ ಇದೆ. ಕಾರ್ಯಕ್ಷೇತ್ರದಲ್ಲಿ ಲಾಭ ಆಗುತ್ತೆ, ಹಣಕಾಸಲ್ಲಿ ಲಾಭ ಆಗುತ್ತೆ. ಯಾರಿಗೆ ದುಡ್ಡು ಕೊಡುವಂಥ ಮುಂಚೆ ಸ್ವಲ್ಪ ಯೋಚಿಸಿ, ಯಾರಿಗಾದರೂ ಮಾತು ಕೊಡುವಂಥ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಅವರಿಗೆ ಈ ವರ್ಷ ವಿಶೇಷ ಲಾಭ ಇದೆ. ಸ್ಥಾನ ಪಲ್ಲಟ, ಕೆಲಸದಲ್ಲಿ ಪ್ರಗತಿ, ಸ್ಥಾನ ಬದಲಾವಣೆ ಆಗುವಂಥ ಲಕ್ಷಣಗಳು. ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ವರ್ಷ ಅಂಕಪಟ್ಟಿಯಲ್ಲಿ ಅವ್ರಿಗೂ ಒಳ್ಳೆಯ ಮಟ್ಟದಲ್ಲಿ ಲಾಭ ಆಗುತ್ತೆ. ಒಳ್ಳೆಯ ಮಾರ್ಕ್ಸ್ಗಳನ್ನು ತಗೊಂಡು ಒಳ್ಳೆಯ ಹೆಸರು ಮಾಡಿ ಕೀರ್ತಿವಂತರಾಗುವಂಥ ವರ್ಷ ಆಗುತ್ತೆ ಈ ವರ್ಷ. ಹಾಗಾಗಿ ನಿಮಗೆ ಅನುಕೂಲ ದೈವತ ನಿಮಗೆ ನರಸಿಂಹಸ್ವಾಮಿ ಆಗಿರೋದ್ರಿಂದ ನೀವು ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿ, ಮತ್ತು ಪ್ರತಿ ಆದಿತ್ಯವಾರ ನೀವು ಕುಲದೈವತಾ ಪೂಜೆಯನ್ನು ಮಾಡೋದರಿಂದ ನಿಮಗೆ ಖಂಡಿತವಾಗಿಯೂ ಈ 2022 ನಿಮಗೆ ಮಿಶ್ರ ಫಲ ಆಗಿ ನಿಮಗೆ ಲಾಭಕರವಾದಂಥ ವರ್ಷ ಆಗುತ್ತೆ. ಒಂದು ಮಧ್ಯದಲ್ಲಿ ಬರುವಂಥ ಒಂದು 2 ತಿಂಗಳು ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು, ಆದರೆ ನಿಮಗೆ ಮಿಕ್ಕಿದ್ದು 10 ತಿಂಗಳು ನಿಮಗೆ ಗೋಲ್ಡನ್ ಇಯರ್ ಅನ್ಬೋದು. ಹಾಗಾಗಿ ಸಿಂಹರಾಶಿಯವರಿಗೆ ಈ ವರ್ಷ ತುಂಬ ಉತ್ತಮವಾದಂಥ ಲಾಭ ಕೊಡುವಂಥ ವರ್ಷ ಆಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.